ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ ಇನ್ನೊಂದು ಕಡೆಗೆ ಮೇ ಏಳನೇ ತಾರೀಕು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿಕ್ಕಿದೆ ಎರಡನೇ ಹಂತ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಕಮೆಂಟ್ಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಜೂನ್ ನಾಲ್ಕನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಬರಲಿದೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಚುನಾವಣೆ ನಡೆಯುತ್ತೆ ಯಾವ್ಯಾವ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೇ ಏಳನೇ ತಾರೀಕು ಚುನಾವಣೆ ಇರುತ್ತೆ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖ ಕ್ಷೇತ್ರ ಸೊ ಇಲ್ಲೂ ಈ ಸಲದ ಸ್ಪರ್ಧೆ ಅಭ್ಯರ್ಥಿಗಳ ಕಾರಣಕ್ಕೋಸ್ಕರ ಬಹಳಷ್ಟು ತುರುಸನ್ನು ಪಡ್ಕೊಳ್ತಾ ಇದೆ ಅದಕ್ಕೂ ಕೂಡ ಮೇ ಏಳನೇ ತಾರೀಕು ಮತದಾನ ಆಗುತ್ತೆ ಉತ್ತರ ಕನ್ನಡ ಇಲ್ಲಿ ತನಕ ಕಾಂಗ್ರೆಸ್ ಹಾಗೂ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗಿಲ್ಲ ಈ ಕಾರಣಕ್ಕೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರುವಂತಹ ಕ್ಷೇತ್ರ ಲಾಸ್ಟ್ ಟೈಮ್ ನಾಲ್ಕು ಲಕ್ಷ ಲೀಡನ್ನು ಗೆಲ್ಲುವಂತಹ ಕ್ಯಾಂಡಿಡೇಟ್ಗೆ ಕೊಟ್ಟ ಕ್ಷೇತ್ರ ಕೂಡ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಇಡೀ ಕರ್ನಾಟಕದಲ್ಲೇ ಒಂದು ರೆಕಾರ್ಡ್ ಅನ್ನ ಸೆಟ್ ಮಾಡಿತ್ತು ಸೊ ಆ ಕ್ಷೇತ್ರಕ್ಕೂ ಕೂಡ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತೆ ಇನ್ನೊಂದು ಕಡೆಗೆ ಹಾವೇರಿ ಹಾವೇರಿಯಲ್ಲೂ ಕೂಡ ಎರಡನೇ ಹಂತದಲ್ಲಿ ಲೋಕಸಭೆ ಚುನಾವಣೆ ನಡೀಲಿಕ್ಕಿದೆ ಅನ್ನೋದು ತಿಳಿದು ಬರ್ತಾ ಇದೆ ಹಾಗೂ ಈ ಬಾರಿ ಮತ್ತೊಂದು ಕಡೆ ಬಿಜೆಪಿಯ ಬಂಡಾಯದ ಕಾರಣಕ್ಕೋಸ್ಕರ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವಂತಹ ಶಿವಮೊಗ್ಗ ಕ್ಷೇತ್ರಕ್ಕೂ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ ಶಿವಮೊಗ್ಗ ಹಾವೇರಿಯಲ್ಲಿ ಈಗಾಗಲೇ ಸುಂಟರು ಗಾಳಿ ಎದ್ದಿದೆ ಬಿಜೆಪಿಯಲ್ಲಿ ಅದು ತಣ್ಣಗಾಗತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಏನ್ ಡಿಸೈಡ್ ಮಾಡ್ತಾರೆ ಮತದಾರರು ಅನ್ನೋದು ಕುತೂಹಲ ಬಳ್ಳಾರಿ ಹಾಗೂ ಕೊಪ್ಪಳ ಕೊಪ್ಪಳ ಕೂಡ ಅಗೇನ್ ಎರಡೂ ಪಕ್ಷಗಳಿಗೆ ಸಮಸ್ಯೆಯನ್ನು ತರ್ತಾ ಇರುವಂತಹ ಕ್ಷೇತ್ರ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಬಳ್ಳಾರಿಯಲ್ಲಿ ಜನ ಯಾರಿಗೆ ಜೈ ಅಂತಾರೆ ಅನ್ನುವಂತಹ ಕುತೂಹಲ ಅದಕ್ಕೂ ಮೇ ಏಳನೇ ತಾರೀಕು ಸಂಸದರು ಯಾರಾಗಬೇಕು ಯಾರು ಯೋಗ್ಯರು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಮತದಾರರು ಅನ್ನೋದು ತಿಳಿದು ಬರ್ತಾ ಇದೆ ರಾಯಚೂರು ಹಾಗೂ ಕಲಬುರ್ಗಿ ಕ್ಷೇತ್ರದ ಬಗ್ಗೆ ಕೂಡ ಅಷ್ಟೇ ಕುತೂಹಲ ಕಾರಣ ಆಗ್ತಾ ಇದೆ ಕಲಬುರ್ಗಿ ಲಾಸ್ಟ್ ಟೈಮ್ ದೈತ್ಯ ಸಂಹಾರಿಯನ್ನ ರಾಜ್ಯಕ್ಕೆ ಪರಿಚಯಿಸಿದಂತಹ ಕ್ಷೇತ್ರ ಅಂದ್ರೆ ಜೈಂಟ್ ಕಿಲ್ಲರ್ ಆಗಿ ಉಮೇಶ್ ಜಾಧವ್ ಅವರು ಕಾಣಿಸಿಕೊಂಡಂತಹ ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ ಜೈ ಅಂತಾರ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ ಬೀದರ್ ಬೀದರ್ನಲ್ಲೂ ಕೂಡ ಬಿಜೆಪಿಗೆ ಸೆರಗಿನಲ್ಲಿ ಕೆಂಡ ಕಟ್ಕೊಂಡಂತಹ ಅನುಭವ ಅದರ ಎನ್ಕ್ಯಾಶ್ಮೆಂಟ್ ಕಾಂಗ್ರೆಸ್ಗೆ ಅನ್ನೋ ಕುತೂಹಲ ಸೊ ಅಲ್ಲೂ ಕೂಡ ಮೇ ಏಳನೇ ತಾರೀಕು ಮತದಾನ ನಡೀಲಿಕ್ಕಿದೆ ವಿಜಯಪುರ ಮೀಸಲು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಜಟಿಲ ವಿಚಾರಗಳು ಆಗ್ತಾನೆ ಇದೆ ಅಲ್ಲಿ ಹೇಗೆ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದೆ ಸೊ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತೆ ಒಂದಷ್ಟು ಕ್ಷೇತ್ರಗಳಂತೂ ಸ್ಥಳೀಯ ಡೆವಲಪ್ಮೆಂಟ್ ನಿಂದ ತುರುಸನ್ನ ಪಡ್ಕೊಳ್ತಾ ಇದೆ ಬಾಗಲಕೋಟೆ ಸತತವಾಗಿ ಬಿಜೆಪಿಯ ವಶದಲ್ಲಿರುವಂತಹ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಅದನ್ನ ಸೆಳೆದುಕೊಳ್ಳುತ್ತಾ ತನ್ನ ತೆಕ್ಕೆಗೆ ಹಾಕಿಕೊಳ್ಳುತ್ತಾ ದಕ್ಕಿಸಿಕೊಳ್ಳುತ್ತಾ ಅನ್ನೋ ಕುತೂಹಲ ಬೆಳಗಾವಿ ಒಳ ರಾಜಕಾರಣ ಒಳ ಏಟು ಯಾವ ಫ್ಯಾಮಿಲಿಗೆ ಬೀಳುತ್ತೆ ಅನ್ನೋ ಪ್ರಶ್ನೆಗೆ ಕುತೂಹಲ ಮೇ ಏಳನೇ ತಾರೀಕು ಗೊತ್ತಾಗುತ್ತೆ ಚಿಕ್ಕೋಡಿ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜನ ಏನ್ ಡಿಸೈಡ್ ಮಾಡಿದ್ದಾರೆ ರಿವಾಲ್ವಿಂಗ್ ಡೋರ್ ತರ ಫಲಿತಾಂಶವನ್ನು ಕೊಡ್ತಾರ ಅಥವಾ ಒಬ್ಬರೇ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ತಾ ಬರ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕ್ಷೇತ್ರಗಳು ಜೊತೆಗೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಕ್ಷೇತ್ರಗಳಿಗೆ ಚುನಾವಣೆ ಇನ್ನು ಅಧಿಸೂಚನೆ ಜಾರಿ ಈ ನಾಮಿನೇಷನ್ ಸ್ಕ್ರೂಟಿನಿ ಅಂತ ಹೇಳ್ತೀವಲ್ಲ ಅದು ಯಾವ ದಿನಾಂಕ ಅಂತ ನೋಡ್ತಾ ಹೋಗುತ್ತಾದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಅಧಿಸೂಚನೆ ಆಗುತ್ತೆ ಅದಾದ ಬಳಿಕ ನಾಮಪತ್ರ ಸಲ್ಲಿಕೆಗೆ ಅವಕಾಶಗಳು ಕೂಡ ಅವತ್ತಿನಿಂದಲೇ ಇರುತ್ತೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವನ್ನು ನಾವು ನೋಡೋದಾದ್ರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅನ್ನೋದು ತಿಳಿದು ಬರ್ತಾ ಇದೆ ಇದು ಕರ್ನಾಟಕದ ಎರಡನೇ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆ ಇರುವ ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಿನೇಷನ್ ಸ್ಕ್ರೂಟಿನಿಯ ಡೀಟೇಲ್ಸ್ ಇದು ನಾಮಿನೇಷನ್ ಪರಿಶೀಲನೆಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಅಂದರಲ್ಲಿ ಇದರಲ್ಲಿ ಎಲ್ಲವೂ ಸರಿ ಇದೆಯಾ ಡೀಟೇಲ್ಸ್ ಕೊಟ್ಟಿರೋದು ಅಥವಾ ಯಾವುದಾದ್ರೂ ಇನ್ವ್ಯಾಲಿಡ್ ಡೀಟೇಲ್ಸ್ ಇದೆಯಾ ಯಾರು ಯಾರ್ದಾದ್ರೂ ಕ್ಯಾನ್ಸಲ್ ಮಾಡಬೇಕಾ ಎಲ್ಲವನ್ನು ಚೆಕ್ ಮಾಡ್ತಾರೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಭ್ಯರ್ಥಿಗಳು ಮನಸ್ಸನ್ನು ಬದಲಾಯಿಸಿದ್ರೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಅದಕ್ಕೆ ಅವಕಾಶ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮತದಾನ ನಡೆಯೋದು ಈ ಡೇಟನ್ನು ಕೂಡ ಎಲ್ಲರೂ ತಮ್ಮ ಕ್ಯಾಲೆಂಡರ್ಗಳಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮೇ ಏಳನೇ ತಾರೀಕು ಮತದಾನ ಅನೇಕ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಕನ್ಸಿಡರ್ ಮಾಡ್ತಾರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಮಾಡುವಂತಹ ವಿಚಾರ ದೆಹಲಿ ಸಿಂಹಾಸನದಲ್ಲಿ ಯಾರು ಕೂತ್ರೆ ಬೆಟರು ಅಂತ ಡಿಸೈಡ್ ಮಾಡುವಂತಹ ದಿನ ಹೀಗಾಗಿ ಮೇ ಏಳನೇ ತಾರೀಕು ಮಾರ್ಕ್ ಮಾಡಿಕೊಳ್ಳಿ ಎರಡನೇ ಹಂತದ ಚುನಾವಣೆಗೆ ಹೋಗುವಂತಹ ಮತಕ್ಷೇತ್ರಗಳು ಇನ್ನು ರಾಷ್ಟ್ರವ್ಯಾಪಿ ಫಲಿತಾಂಶ ಬಂದಂತೆ ಜೂನ್ ನಾಲ್ಕನೇ ತಾರೀಕು ಈ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆ ಯಾರು ಸಂಸದರಾಗ್ತಾರೆ ಯಾರು ಸಂಸತ್ ಪ್ರವೇಶ ಮಾಡೋದಕ್ಕೆ ಒಪ್ತಾ ಜನ ಅನ್ನೋದು ಗೊತ್ತಾಗ್ಬಿಡುತ್ತೆ ಜೂನ್ ನಾಲ್ಕನೇ ತಾರೀಕು ಅನ್ನೋದು ತಿಳಿದು ಬರ್ತಾ ಇದೆ ಇದು ಎರಡೂ ಹಂತಗಳ ಚುನಾವಣೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದಕ್ಕಿನ್ನೊಂದು ಆಡ್ ಆನ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಮೂರನೇ ಹಂತ ನಡಿಬೇಕಾದ್ರೆ ನಮ್ ರಾಜ್ಯದಲ್ಲಿ ಎರಡನೇ ಹಂತ ನಡೆಯುತ್ತೆ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಇದ್ರೆ ಅದರಲ್ಲಿ ಹದಿನಾಲ್ಕು ಕ್ಷೇತ್ರ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಆ ಕ್ಷೇತ್ರಗಳು ಯಾವುವು ಅಲ್ಲಿರುವಂತಹ ಸದ್ಯದ ಟ್ರೆಂಡ್ ಏನು ಆ ಬಗ್ಗೆ ಕೂಡ ಡೀಟೇಲ್ಸನ್ನು ನಾನು ನಿಮಗೆ ಈಗಷ್ಟೇ ಕೊಡ್ತಾ ಇದ್ದೆ ಗಮನಿಸ್ತಾ ಇದ್ವಿ ಒಂದು ಕಡೆಗೆ ಇಡೀ ವಿಶ್ವ ಕಣ್ಣಿನಿಂದ ನೋಡ್ತಾ ಇರುವಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸು ಕರ್ನಾಟಕದಲ್ಲಿ ಸ್ಪೆಷಲಿ ಮೊದಲ ಹಂತ ಹಾಗೂ ಎರಡನೇ ಹಂತದಲ್ಲಿ ಹೇಗಿದೆ ಸಿಚುವೇಶನ್ನು ಮತ್ತೆ ಯಾವ್ಯಾವ ಡೇಟ್ಸನ್ನು ಕೊಟ್ಟಿದ್ದಾರೆ ಜನ ಯಾವ್ಯಾವ ಡೇಟ್ಸಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ ಈಗ ಇನ್ನೊಂದ್ಸಲ ನಾವು ಯಾವ್ಯಾವ ಕ್ಷೇತ್ರ ಅಂತ ನೋಡ್ಬಿಡೋದಾದರೆ ಬೀದರ್ ಇರ್ಬೋದು ವಿಜಯಪುರ ಇರ್ಬೋದು ಆಮೇಲೆ ಇದರ ಜೊತೆಗೆ ಇನ್ನೊಂದಷ್ಟು ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಕೊಪ್ಪಳ ಬಳ್ಳಾರಿ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಇಷ್ಟೂ ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಮತದಾನ ನಡೀಲಿಕ್ಕಿದೆ ಸೊ ಇಲ್ಲಿ ಯಾರಿಗೆ ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಇರುವಂತಹ ದಿನ ಮೇ ಏಳನೇ ತಾರೀಕು ಅವರ ಭವಿಷ್ಯ ಬರೆಯೋದಕ್ಕೆ ಇರುವಂತಹ ದಿನ ಮೇ ಏಳನೇ ತಾರೀಕು ಚುನಾವಣಾ ದಿನಾಂಕ ಪ್ರಕಟಗೊಳ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ಸಿದ್ದಾರೆ ನರೇಂದ್ರ ಮೋದಿ ಅವರ ಪಕ್ಷ ಈಗಾಗಲೇ ನಾನೂರ ಕನವರಿಕೆಯಲ್ಲಿದೆ ಇದೇ ಸಂದರ್ಭದಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದ ಹಾಗೆ ಟ್ವೀಟ್ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಮತದಾರರ ಆಶೀರ್ವಾದವನ್ನ ಪಡಿತೀವಿ ಅಂತ ಹೇಳಿದ್ದಾರೆ ಅರ್ಥಾತ್ ದೆಹಲಿಯ ಸಿಂಹಾಸನವನ್ನ ಏರೋರು ನಾವೇ ಅನ್ನೋ ತಾತ್ಪರ್ಯ ಕಾಣಿಸ್ತಾ ಇದೆ ಇದು ವಿಶ್ವದ ಅತಿ ದೊಡ್ಡ ಹಬ್ಬ ಅಂತ ಬಣ್ಣಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಟ್ವೀಟ್ನಲ್ಲಿ ಟ್ವೀಟ್ನ ಸಾರಾಂಶವನ್ನು ನೋಡ್ತಾ ಇದ್ದೀರಾ ಬಿಗ್ಗೆಸ್ಟ್ ಡೇ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ಇಡೀ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇನ್ಫ್ಯಾಕ್ಟ್ ಈ ಜಾತ್ರೆ ಮತ ಜಾತ್ರೆ ಏನು ನಡೆಯುತ್ತೆ ಅದಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಹೇಳಿದ್ರು ಹಾಗೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೀನಿ ಅನ್ನುವಂತಹ ವಿಶ್ವಾಸ ಆತ್ಮವಿಶ್ವಾಸ ಅವರ ಟ್ವೀಟ್ನಲ್ಲಿ ವ್ಯಕ್ತ ಆಗ್ತಾ ಇದೆ ನಾನು ಆಗಲೇ ಹೇಳ್ತಾ ಇದೆ ದೀರ್ಘಕಾಲದ ಅವಧಿಯಲ್ಲಿ ಇಡೀ ದೇಶವನ್ನು ಆಳದಂತಹ ಪ್ರಧಾನಿಗಳ ಸಾಲಿನಲ್ಲಿ ನಾಲ್ಕನೇ ಅವರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಸ್ಥಾನಕ್ಕೆ ಮನಮೋಹನ್ ಸಿಂಗ್ ಅವರನ್ನ ಅವರ ದಾಖಲೆಯನ್ನ ಮೀರಿಸಿ ಬರ್ತಾರಾ ಅನ್ನೋ ಕುತೂಹಲಕ್ಕೆ ಈ ಚುನಾವಣೆ ಉತ್ತರ ಕೊಟ್ಬಿಡುತ್ತೆ ಈ ಹಿಂದೆ ಜವಾಹರ್ ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಮನಮೋಹನ್ ಸಿಂಗ್ ಇರ್ಬೋದು ಇಡೀ ದೇಶವನ್ನ ಆಳದಂತಹ ದೀರ್ಘಕಾಲದ ಪ್ರಧಾನಿಗಳ ಸಾಲಿನಲ್ಲಿ ಮೊದಲ ಮೂವರಾಗ್ತಾರೆ ನಾಲ್ಕನೇ ಅವರು ನರೇಂದ್ರ ಮೋದಿ ಅವರಾಗಿದ್ದಾರೆ ನಾಲ್ಕರಿಂದ ಮೂರನೇ ಸ್ಥಾನಕ್ಕೆ ಬಡ್ತಿ ಸಿಗುತ್ತಾ ಕಮಲಕ್ಕೆ ಮತ್ತೊಂದ್ಸಲ ಜೈ ಅಂತಾರ ಜನ ಎಲ್ಲವೂ ಕೂಡ ಕುತೂಹಲ ಇದೆ ಆಮೇಲೆ ಲಾಸ್ಟ್ ಟೈಮ್ ಗೆದ್ದಿದ್ದಕ್ಕಿಂತ ಹೆಚ್ಚು ಕ್ಷೇತ್ರಗಳ ಕನವರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ ಆಮೇಲೆ ಆಡಳಿತ ವಿರೋಧಿ ಅಲಿಯನ್ನ ತಗ್ಗಿಸೋದಕ್ಕೆ ನಾನಾ ಪ್ರಯತ್ನಗಳನ್ನ ಕೂಡ ಬಿಜೆಪಿ ಮಾಡಿದೆ ಅದೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಟ್ವೀಟ್ ನ ಹಿಂದಿರುವಂತಹ ಆತ್ಮವಿಶ್ವಾಸ ಅಂತ ಅನಿಸ್ತಾ ಇದೆ